ಪ್ರವೀಣವರ ಧರ್ಮಪತ್ನಿಯವರಿಗಿರ್ತಕ್ಕಂಥದ್ದು ಅವರ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಇದೆ. ಮಸೂದ್ ಅಂತಕ್ಕಂಥವನು ಯಾವುದೇ ಆರ್ಥಿಕ ಮಸೂದವನು ಇಲ್ಲ, ಯಾವುದೇ ರೀತಿಯ ರಾಜಕೀಯ ವ್ಯಕ್ತಿಗಳ ಸಂಬಂಧವೂ ಇಲ್ಲ. ಒಂದು ಪೈಂಟರ್ ಆಗಿ ಕೆಲಸ ಮಾಡ್ತಾ ಇದ್ದವನು. ಒಂದು ಕರುಣಾ ಹಿಂದೂ ಸಮಾಜದವರೇ ಇವನಿಗೆ ಸಾಕ್ಲಿಕ್ಕೆ ಏನು ಕೊಟ್ಟರು, ಅಲ್ಲಿಂದ ಅವನ ಹತ್ಯೆಗೆ ಸ್ಕೆಚ್ ಮಾಡ್ತಿದ್ದರು. ಈಗ ನಾವು ಕಲ್ಕೊಂಡಾಗಿದೆ ಸರ್, ಆದರೆ ಇನ್ನೂ ಇದಕ್ಕೆ ಸೊಲ್ಯೂಷನ್ ಒಂದು ಬೇಕು. ನೀವು ವಿರೋಧ ಪಕ್ಷದಲ್ಲಿದ್ದು ಅದಕ್ಕೆ ಹೋರಾಡಿ, ಯಾಕಂದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು. ಈಗ ನೀವು ಇಲ್ಲಿಗೆ ಬಂದಿದ್ದೀರಿ, ನನಗೆ ಸಾಂತ್ವನ ಹೇಳ್ತೀರಿ, ಅಲ್ಲಿ ಮಸೂದ್ ಮನೆಗೆ ಹೋಗ್ತೀರಿ, ಅವರಿಗೆ ಸಾಂತ್ವನ ಹೇಳ್ತೀರಿ. ಆದ್ರೆ ಅದನ್ನು ಇದನ್ನು ಒಟ್ಟಿಗೆ ಮಾಡಬೇಡಿ, ಯಾಕೆಂದ್ರೆ ಅದು ಬೇರೆನೇ ಇದು ಬೇರೆನೇ. ಅವರಿಗೂ ನ್ಯಾಯ ಕೊಡಿ, ನಮಗೂ ನ್ಯಾಯ ಕೊಡಿ, ಯಾಕೆಂದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು. ಎಷ್ಟೋ ಜನರಿಗೆ ಹೀಗೆ ಆಗಿ ಹೋಗಿದೆ ಹಿಂದೆ, ಆದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು. ಇದಕ್ಕೆ ಬೇಕಾಗುವ ಅವರು ಶಿಕ್ಷೆಯನ್ನು ಅವರಿಗೆ ಖಂಡಿತ ಕೊಡಬೇಕು. ಅವರಿಗೆ ಜೈಲಲ್ಲಿ ಹಾಕಿ ಸುಮ್ಮನೆ ಇರುವುದಲ್ಲ ಸರ್, ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಅಥವಾ ಅವರನ್ನು ಶೂಟ್ ಔಟ್ ಮಾಡಿದ್ರು ನಮಗೆ ಸಮಾಧಾನ, ಅದರಲ್ಲಿ ನಾವು ಬೇಸರ ಪಡುದಿಲ್ಲ, ಯಾಕೆಂದ್ರೆ ಇನ್ನೊಬ್ಬರನ್ನು ಹೀಗೆ ಮಾಡ್ಲಿಕ್ಕಿಲ್ಲಲ್ಲ. ಸರ್ಕಾರದ ಮುಖ್ಯಮಂತ್ರಿಗಳ ಈ ರೀತಿಯ ಒಂದು ಅತ್ಯಂತ ಬೇಜವಾಬ್ದಾರಿತನ, ಇಲ್ಲಿ ಪ್ರವೀಣ್ ಅವರ ಮನೆಗೆ ಭೇಟಿ ಕೊಟ್ಟು ಇಲ್ಲಿ ಯಾವ ಮಸೂದ್ ಅವರ ಹತ್ಯೆಯಾಗಿದೆ, ಮಸೂದ್ ಅವರ ಬ್ಯಾಕ್ಗ್ರೌಂಡ್ ಕೇಳಿದಾಗಲೂ ಎಲ್ಲ ಒಂದು ಕಡೆ ಈ ಒಂದು ಯೋಜನ ಮೇಲೂ ಹತ್ಯೆಯಾಗಿರ್ತಕ್ಕಂಥದ್ದು ಭಾಗಿದ್ದಾರೆ ಅಂತಾರೆ. ಇದರಲ್ಲಿ ಒಂದು ಭಯಂಕರವಾದಂಥ ರೀತಿಯ ಸನ್ನಿವೇಶ ಇವರ ಹತ್ಯೆಯಾಗಿರ್ತಕ್ಕಂಥದ್ದು ಇದೆಲ್ಲ ನಾನು ಒಟ್ಟಾರೆ ಸಮಗ್ರವಾಗಿ ಅಲ್ಲಿ ಸೂರತ್ಕಲ್ನ ಅಲ್ಲಿ ಫಾಜಿಲ್ ಮನೆಗೆ ಭೇಟಿ ಕೊಟ್ಟ ನಂತರ ನಿಮಗೆ ವಿವರಣೆ ಕೊಡ್ತೇನೆ. ನಾನು ಇವತ್ತು ಮುಖ್ಯಮಂತ್ರಿಗಳು ಒಂದು ಕುಟುಂಬಕ್ಕೆ ಬಂದು ಕುಟುಂಬದ ಪರಿಸ್ಥಿತಿಯನ್ನು ಹೇಳ್ತಕ್ಕಂಥ ಒಂದು ಕನಿಷ್ಠ ಸೌಜನ್ಯ ಏನು ತೋರಿಸಿಲ್ಲ. ನಾನು ವಿಷಯವನ್ನು ಸಂಗ್ರಹಿಸಿಕೊಳ್ಳೋಕೆ ಬಂದಿದ್ದೇನೆ. ಮಸೂದ್ ಅವರ ಸಾವಿಗೆ ಕಾರಣ ಏನು ಅಂತಕ್ಕಂಥದ್ದು ಸ್ವಲ್ಪ ನನ್ನ ಗಮನಕ್ಕೆ ಅಂತ ತಂದಿದ್ದಾರೆ. ಅದನ್ನು ಪೊಲೀಸ್ ಅಧಿಕಾರಿಗಳ ಗಮನಕ್ಕೂ ತರ್ತೀನಿ, ಸರ್ಕಾರದ ಗಮನಕ್ಕೂ ತರ್ತೀನಿ. ಇದು ಈ ಮಸೂದ್ ಅಂತಕ್ಕಂಥವನು ಯಾವುದೇ ಆರ್ಥಿಕ ಮಸೂದ್ ಇದ್ದವನು ಇಲ್ಲ, ಯಾವುದೇ ರೀತಿಯ ರಾಜಕೀಯ ವ್ಯಕ್ತಿಗಳ ಸಂಬಂಧವೂ ಇಲ್ಲ. ಒಂದು ಪೈಂಟರ್ ಆಗಿ ಕೆಲಸ ಮಾಡ್ತಾ ಇದ್ದವನು. ಒಂದು ಕರುಣಾ ಹಿಂದೂ ಸಮಾಜದವರೇ ಇವನಿಗೆ ಸಾಕ್ಲಿಕ್ಕೆ ಏನು ಕೊಟ್ಟರು, ಅಲ್ಲಿಂದ ಅವನ ಹತ್ಯೆಗೆ ಸ್ಕೆಚ್ ಮಾಡ್ಕೊಂಡು ಇಲ್ಲಿ ಇರ್ತಕ್ಕಂಥ ವಾಸ್ತವನು ಇದು ಸತ್ಯಾಸತ್ಯತೆ ಹೊರಗೆ ಬರಬೇಕು. ಅದರಿಂದ ಇಲ್ಲಿ ನಾನು ಏನು ಸುದೀರ್ಘವಾಗಿ ಈ ಮಾಹಿತಿಗಳೇನಿದೆ ಅದನ್ನು ನಾನು ಹತ್ಯೆಗೆ ಒಳಗಾಗಿರ್ತಕ್ಕಂಥ ಪ್ರವೀಣ್ ಅವರ ಕುಟುಂಬದ ತಂದೆ ತಾಯಂದಿರು ಮತ್ತು ಅವರ ಧರ್ಮಪತ್ನಿ ಸಹೋದರಿ ಅವ್ರನ್ನ ಏನು ಭೇಟಿ ಮಾಡಿದ್ದೇನೆ. ಅವ್ರ ಕುಟುಂಬದ ಪ್ರವೀಣ್ ಅವರ ಸಹೋದರಿಯವರು ಸಹ ಕಷ್ಟದಲ್ಲಿರ್ತಕ್ಕಂಥದ್ದನ್ನು ನಾನು ಮುಂದೆ ಆ ಸಂಸಾರದ ಸಮಸ್ಯೆಗಳೇನು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಪ್ರವೀಣ್ ಅವರ ಧರ್ಮಪತ್ನಿಯವ್ರಿಗಿರ್ತಕ್ಕಂಥದ್ದು ಅವರ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಇದೆ. ಅದಕ್ಕೆ ಸರ್ಕಾರದ ಗಮನ ಸೆಳೆಯಬೇಕು, ಅದಕ್ಕೆ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಅವರು ನೋವನ್ನು ನಮ್ಮ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದು ಏನಿದೆ, ನಾನು ಈಗಲೂ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಈ ತನಿಖೆಗಳನ್ನು ಕಾಟಾಚಾರದ ತನಿಖೆಯಾಗಿ ಮಾಡಬೇಡಿ. ಇದರಲ್ಲಿ ಸತ್ಯಾಂಶಗಳೇನಿದೆ, ಯಾರು ಇದರ ಹಿಂದೆ ಇರತಕ್ಕಂಥವ್ರು ಎಂಥ ದೊಡ್ಡ ಶಕ್ತಿನೇ ಇರಲಿ, ಅದರ ಬಗ್ಗೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಈ ರೀತಿಯ ಒಂದು ಹತ್ಯೆಗೆ ಒಳಗಾಗಿರ್ತಕ್ಕಂಥ ಕುಟುಂಬಗಳು ಇವತ್ತು ಆ ನೋವಿನಲ್ಲಿರ್ತಕ್ಕಂಥದ್ದನ್ನು ನಾವು ಎರಡು ದಿವಸ ಅನುಕಂಪದಲ್ಲಿ ಮಾತಾಡೋದ್ರಾಗಲ್ಲ. ಇವತ್ತು ಅವರಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಕಠಿಣವಾದಂಥ ಕ್ರಮ ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಅವರ ಕುಟುಂಬದ ಪರಿಸ್ಥಿತಿಗಳನ್ನೆಲ್ಲ ಕೇಳಿದ್ದೇನೆ. ಅವರಿಗೆ ತಕ್ಷಣಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಪರಿಹಾರ ಕೊಟ್ಟಿದ್ದೇವೆ. ಪಕ್ಷದ ವತಿಯಿಂದ ಸುಮಾರು 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಟ್ಟಿರ್ತಕ್ಕಂಥ ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ಆ ಕುಟುಂಬದ ಪರಿಸ್ಥಿತಿಗಳೇನಿದೆ ಆ ಜೀವ ವಾಪಸ್ ತರಲಿಕ್ಕಾಗೋದಿಲ್ಲ. ಏಕೆಂದರೆ ಸಂಪೂರ್ಣ ಅವರ ಕುಟುಂಬದಲ್ಲಿ ಪ್ರವೀಣ್ ಅವರ ತಂಗಿಯ ಒಂದು ವಿಧವೆ ತಂಗಿ ಏನಿದ್ದಾರೆ ಅವ್ರನ್ನು ಇವರೇ ಸಾಕ್ತಾ ಇದ್ದಾರೆ ಅಂತಕ್ಕಂಥ ಮಾತಾಡಿದರು. ಸಂಸಾರದಲ್ಲಿ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಏನೇ ಅವರಿಗೆ ತೊಂದರೆಗಳು ಬಂದರೆ ನನ್ನ ಗಮನಕ್ಕೆ ತರಬೇಕು ಅಂತೇಳಿ ನನ್ನ ದೂರವಾಣಿ ನಂಬರು ಕೊಟ್ಟಿದ್ದೇನೆ ಅವರಿಗೆ, ಯಾವಾಗ ಬೇಕಾದರೂ ಮಾತನಾಡಿ ಅಂತೇಳಿ. ಅವರು ಏನೇ ಸಮಸ್ಯೆಗಳಿದ್ದರೂ ನಾನು ಸ್ಪಂದಿಸ್ತಕ್ಕಂಥದ್ದಕ್ಕೆ ನಾನೊಂದು ಭರವಸೆ ಕೊಟ್ಟು ಬಂದೆ. ನನಗೆ ಎನ್ ಐ ಎ ತನಿಖೆದಲ್ಲ ಅಲ್ಲಿ ಡೀಟೇಲ್ ಮಾತಾಡ್ತೀನಿ.
ಸೂರತ್ ನಲ್ಲಿದೆಲ್ಲ ಮುಗಿದಿದೆ ಇದು ಸರ್ಕಾರ ಕಾಟಾಚಾರಕ್ಕೆ ಎನ್ಐಎಗೆ ಶಿಫ್ಟ್ ಮಾಡಿದ್ದಾರೆ ಇವರ ರೆಸ್ಪಾನ್ಸ್